ಅನುಮಾನ ಅನುಮಾನಗಳ ಮೇಲೆ ಅನುಮಾನ ಈ ಪೊಲೀಸರ ಮೇಲೆನೇ ಅನುಮಾನ ಬರ್ತಾ ಇದೆ ಜೊತೆಗೆ ನೋಡಿ ಯಾರ್ಯಾರ ಕಾಂಟ್ಯಾಕ್ಟ್ ಇವನಿಗಿತ್ತು 150 ಕ್ಕೂ ಹೆಚ್ಚು ಜನರ ಕಾಂಟ್ಯಾಕ್ಟ್ ನಂಬರ್ ಇತ್ತಲ್ಲ ಅದನ್ನ ಯಾಕೆ ಹಿಡ್ಕೊಂಡಿರು ಹೋಗಲಿಲ್ಲ ಗನ್ ಕೇಸ್ ಅಲ್ಲಿ ತನಿಖೆಗೆ ಯಾಕೆ ಹಿಂಜರಿದ್ರು ಹೈದರಾಬಾದ್ ಮೂಲದ ವ್ಯಕ್ತಿ ಹತ್ರ 12 ಪಿಸ್ತೂಲ್ಗಳು ಸಿಕ್ತವೆ 4 ತರಿಸಿಕೊಂಡಿದ್ದಂತೆ ಈ ವ್ಯಕ್ತಿ ಜೊತೆಗೆ ನಿನ್ನೆ ಸ್ಯಾಂಟ್ರೋ ರವಿ ಸಂಪರ್ಕದಲ್ಲಿದ್ದ ಯಾಕೆ ತರಿಸಿಕೊಂಡಿದ್ದ ಸ್ಯಾಂಟ್ರೋ ರವಿ ಅವನಿಂದ 2 ಪಿಸ್ತೂಲ್ ಅನ್ನು ಖರೀದಿ ಮಾಡಿದ್ದ ಅನ್ನುವಂತ ಒಂದು ಮಾತಿದೆ 2 ಪಿಸ್ತೂಲ್ ಯಾಕೆ ಬೇಕಿತ್ತು ಇನ್ನು ಗನ್ ಬಗ್ಗೆನೇ ವಿಶೇಷ ತನಿಖೆ ಮಾಡಬೇಕು ಅಂತ ಹೈದರಾಬಾದಿಗೆ ಹೋಗಿದ್ರು ಪೊಲೀಸರು ಸುಮ್ಮನೆ ಬಂದ್ರು ಯಾರ ಕರೆ ಬಂತು ಹಾಗಾದ್ರೆ ಪೊಲೀಸರಿಗೆ ಬ್ಯಾಡ್ರಪ್ಪ ಅಂತ ಸುಮ್ಮನೆ ವಾಪಸ್ ಬಂದ್ಬಿಡಿ ಅಂತ ಅಂದ್ರೆ ನಿಜಕ್ಕೂ ಯಾರ್ಯಾರು ಇವನ ಋಣದಲ್ಲಿದ್ದಾರಲ್ಲ ಋಣಭಾರವನ್ನು ಹೊತ್ತಿದ್ದಾರಲ್ಲ ಅವರೇನಾದರೂ ಅದನ್ನು ಕಳಕೋಬೇಕು ಅಂತ ಅಂದ್ರೆ ಹೆಲ್ಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರ ಕಿರಣ್ ಇಲ್ಲಿ ಬಹಳ ಗಮನಿಸಬೇಕಾದಂತ ಸಂಗತಿ ಇಲ್ಲಿ ಒಂದನ್ನು ನಾವು ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜು ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣಗಳು ಗಮನದಲ್ಲಿಟ್ಟು ನೋಡಬೇಕು ನೋಡಿ ಒಬ್ಬ ಈ ಅಕ್ರಮವಾಗಿ ಪಿಸ್ತೂಲ್ ಮಾರುವಂತವನ ಬಗ್ಗೆ ಶಸ್ತ್ರಾಸ್ತ್ರಗಳನ್ನು ಮಾರುವಂತವನ ಬಗ್ಗೆ ಇವನಿಗೆ ಸಂಪರ್ಕ ಇತ್ತು ಅಂತ ಇವನೇ 2 ಪಿಸ್ತೂಲನ್ನು ಖರೀದಿ ಮಾಡಿದ್ದ ಅಂತ ಯಾವ ಕಾರಣದಿಂದ ಖರೀದಿ ಮಾಡಿದ್ದ ಮೊದಲೇ ಕ್ರಿಮಿನಲ್ ಮೈಂಡೆಡ್ ಇವನು ಜೊತೆಗೆ ಯಾರ ಜೊತೆ ಸಂಪರ್ಕ ಇತ್ತು ಗೊತ್ತಿರುವಂತ ಸಂಗತಿ ಅದಕ್ಕೆ ವಿಶೇಷ ತಂಡ ಹೋಗುತ್ತೆ ವಿಶೇಷವಾಗಿ ತನಿಖೆ ಮಾಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಒಂದು ಕರೆ ಕೂಡ ಬರುತ್ತೆ ವಾಪಸ್ ಬನ್ನಿ ಅಂತ ಹಾಗಾದ್ರೆ ಯಾರ ಜೊತೆಗೆ ಇವನು ನಂಟಿದೆ ಪೊಲೀಸರು ಅಪರಿಮಿತ ಉತ್ಸಾಹ ತೋರಿಸಿರಲ್ಲ ಆರಂಭದಲ್ಲಿ ಅದಾದ್ಮೇಲೆ ಯಾಕೆ ತಣ್ಣಗಾದರು ಕಿರಣ್ ಖಂಡಿತ ರಂಗನಾಥ್ ಮುಖ್ಯವಾಗಿ ಪೊಲೀಸರು ಆತನ ನಾವು ಹಿಡಿಯೋಕ್ಕೋಸ್ಕರ ಆತನ ಆಪ್ತಾರೆ ಯಾರು ಅಂತ ಒಂದಷ್ಟು ಪಟ್ಟಿನ ಮಾಡ್ತಾರೆ ಯಾರ ಜೊತೆ ಹೆಚ್ಚಿನ ಒಂದು ಕಾಂಟ್ಯಾಕ್ಟ್ ಇದ್ದಾನೆ ಅಂತ ಅದರಲ್ಲಿ ಹೈದರಾಬಾದ್ನ ಒಬ್ಬ ವ್ಯಕ್ತಿ ಜೊತೆ ಆತನ ಕಾಂಟ್ಯಾಕ್ಟ್ ಇರೋದು ಗೊತ್ತಾಯ್ತು ಯಾಕೆಂದರೆ ಆತನನ್ನು ಮಾನಿಟರ್ ಮಾಡಿದ್ರೆ ಅಥವಾ ರ್ಯಾಡಾರಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಸ್ಯಾಂಟ್ರೋ ರವಿ ಆತನ ಸಂಪರ್ಕ ಮಾಡ್ತಾನೆ ಆತನ ಹಿಡಿಬೋದು ಅಂತ ಆದರೆ ಅಲ್ಲಿ ಬೇರೆಯೇ ಒಂದು ಶಾಕ್ ಆಗುತ್ತೆ ಪೊಲೀಸರಿಗೆ ಏಕೆಂದರೆ ಆತ ಒಬ್ಬ ಹೈದರಾಬಾದಲ್ಲಿದ್ದಂಥ ವ್ಯಕ್ತಿ ಯಾರು ಸ್ಯಾಂಟ್ರೋ ರವಿಗೆ ಆಪ್ತನಾಗಿದ್ದ ಆತ ಒಂದು ಗನ್ ಡೀಲ್ ಮಾಡುವಂಥವ್ರು ಇಲ್ಲಿಗಲ್ ಆಗಿ ಗನ್ನನ್ನು ವೆಪನನ್ನು ಸರಬರಾಜು ಮಾಡುವಂಥ ವ್ಯಕ್ತಿ ಆತನನ್ನು ಪೊಲೀಸರು ಮಾನಿಟರ್ ಮಾಡಿ ಆತನನ್ನು ವಶಕ್ಕೆ ತಗೋತಾರೆ ಪೊಲೀಸರು ಇಲ್ಲಿಂದ ಆತನನ್ನು ಹಿಡಿಬೇಕು ಅಂತ ಸಂಬಂಧಪಟ್ಟಂತೆ ಅಲ್ಲಿಗೆ ಕೂಡ ಹೈದರಾಬಾದ್ಗೆ ಒಂದು ತಂಡ ಇಲ್ಲಿಂದ ಕೂಡ ಹೋಗುತ್ತೆ ಆದರೆ ಅಷ್ಟೊತ್ತಿಗೆ ಆತನನ್ನೇ ಬೇಡ ನೀವು ಬನ್ನಿ ಬೇರೆ ಕಡೆ ಹೋಗುತ್ತೆ ದಿಕ್ಕಿಗೆ ಅಂತ ಯಾಕೆಂದರೆ ಸ್ಯಾಂಟ್ರೋ ರವಿಯ ಲೈಫ್ ಸ್ಟೈಲು ಕಳೆದ 2-3 ವರ್ಷಗಳ ಭಾಳಷ್ಟು ಬದಲಾವಣೆಯಾಗಿತ್ತು ಒಂದು ಕಡೆ ಟ್ರಾನ್ಸ್ಫರ್ ದಂಧೆ ಇನ್ನೊಂದು ಕಡೆ ವೈಶ್ಯವಾಟಿಕೆ ಇನ್ನೊಂದು ಕಡೆ ಈ ಒಂದು ವೆಪನ್ಸ್ ಎಲ್ಲೋ ಒಂದು ಕಡೆ ಸರಬರಾಜು ಮಾಡುವಂಥದ್ದು ಆತ 12 ವೆಪನ್ಗಳನ್ನ ಅಂದರೆ ಪಿಸ್ತೂಲ್ಗಳನ್ನ ಆ ವ್ಯಕ್ತಿ ಹೈದರಾಬಾದಿನ ವ್ಯಕ್ತಿ ಏನು ಗನ್ ಡೀಲ್ ಮಾಡ್ತಾ ಇದ್ದ ವ್ಯಕ್ತಿ ತರಿಸ್ಕೊಂಡಿರ್ತಾನೆ ಅದರ 2 ಗನ್ನನ್ನು 3 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಸ್ಯಾಂಟ್ರೋ ರವಿ ಪಡ್ಕೊಂಡಿರ್ತಾನೆ ಏನಕ್ಕೋಸ್ಕರ ಇದನ್ನು ಪಡ್ಕೊಂಡಿದ್ದ ಯಾರಿಗಾರ ಕೊಡೋಕ್ಕೋ ಅಥವಾ ಅವನ ಸೇಫ್ಟಿಗೆ ಇಟ್ಕೊಳ್ಳೋಕ್ಕೋ ಇವೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆ ಮಾಡಬೇಕಾಯ್ತು ಒಂದು ಕಡೆ ಎಲ್ಲೋ ಒಂದು ಕಡೆ ಆ ಪ್ರಕರಣವನ್ನು ಕೂಡ ಅದಕ್ಕೆ ಒಂದು ಹಳ್ಳ ಇಡ್ಸೋಕುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಕಿರಣ್.